ಹೆಚ್ಚಾಗಿ ಪ್ರದೀಪ್ ಈಶ್ವರ್ ಅವರು ಇವತ್ತು ಬ್ಯಾಟಿಂಗ್ ಮಾಡಬೇಕು ಅದರಿಂದ ಅವ್ರು ನಾನಿದ್ರೆ ಹೆಚ್ಚು ಮಾತಾಡಲ್ಲ ಕಮ್ಮಿ ಮಾತಾಡ್ತಾರೆ ಅದಕ್ಕೆ ಪ್ರದೀಪ್ ಈಶ್ವರ್ ಅವ್ರು ಮಾತಾಡಲಿ ಅಂತ ಹೇಳಿ ಎಷ್ಟು ವಿಪರ್ಯಾಸ ಅಂದರೆ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ಇಲ್ಲಿ ಬಂದು ನೋಡುವಂಥ ಪರಿಸ್ಥಿತಿ ಉದ್ಭವ ಆಗಿತ್ತು ಬಂದಿದ್ರು ಹೌದಾ ಇಲ್ವ ಇಲ್ಲಿ ನೀವು ನೋಡಿದ್ರಮ್ಮ ನೀವೇ ಕಂಪ್ಲೇಂಟ್ ಮಾಡಿದ್ರಾ ಎಸ್ ಸರ್ ಎಲ್ಲದಕ್ಕೆ ಎಸ್ ಸರ್ ಅದರಿಂದ ಅವರು ಬಂದು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವೆಲ್ಲರೂ ಹಿಂದೆ ಕೆಲವು ಸುಮಾರು 6-8 ತಿಂಗಳ ಹಿಂದೆ ನಾವು ಅದನ್ನು ನಾವು ಮಾಧ್ಯಮಗಳಲ್ಲಿ ನೋಡಿದ್ವಿ ಒಟ್ಟಾರೆಯಾಗಿ ಇವತ್ತು ಈ ಒಂದು ಹೊಸ ಕಟ್ಟಡದಲ್ಲಿ ತಮ್ಮ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳಿಗೆ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥದ್ದು ಮತ್ತು ಇನ್ನೂ ಭಾಳಷ್ಟು ಇಲ್ಲಿ ಸೌಲಭ್ಯಗಳು ಬೇಕಾಗಿದೆ ಮೊನ್ನೆ ಪ್ರಾಂಶುಪಾಲರು ಬಂದು ನಮಗೆ ಪೀಠೋಪಕರಣಗಳು ಕಮ್ಮಿ ಇದೆ ಅಂತ ಹೇಳಿದ್ರು ಈಗ ಅರ್ಜೆಂಟ್ಗೆ ಏನು ಬೇಕು ಅಂತ ಹೇಳಿ 5 ಲಕ್ಷ ರೂಪಾಯಿ ನಾವು ಮಂಜೂರು ಮಾಡಿಸುವಂಥದ್ದಕ್ಕೆ ಈಗ ಬಹುಶಃ ಇವತ್ತು ಅವರ ಖಾತೆಗೆ ಜಮಾವಣೆ ಆಗುತ್ತೆ ಅದಕ್ಕೆ ಏನು ಪೀಠೋಪಕರಣಗಳು ಬೇಕು ಅಂತಕ್ಕಂಥದ್ದು 40 ಕಂಪ್ಯೂಟರ್ಗಳು ಬೇಕು ಅಂತ ಹೇಳಿದ್ರು 40 ಕಂಪ್ಯೂಟರ್ಗಳು ಕೂಡ ಬಹುಶಃ ಇವತ್ತು ನಾಳೆ ಒಂದು 20 ಬರ್ತದೆ ಮತ್ತೆ ಒಂದು 4-5 ದಿವಸ ಒಂದು ವಾರದೊಳಗೆ ಇನ್ನೊಂದು 20 ಕಂಪ್ಯೂಟರ್ ಬರ್ತದೆ ಇನ್ನು ಏನೇನು ಬೇಕು ಸೌಲಭ್ಯಗಳು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂಥ ಅನುದಾನವನ್ನು ನಾನು ಒದಗಿಸ್ಕೊಟ್ಟು ತಮಗೆ ಯಾವುದೇ ರೀತಿ ಶೈಕ್ಷಣಿಕ ಪ್ರಗತಿಗೆ ಧಕ್ಕೆ ಆಗದ ರೀತಿಯಲ್ಲಿ ತಮಗೆಲ್ರಿಗೂ ಲಭ್ಯ ಆಗ್ತಕ್ಕಂಥ ಒಂದು ಸವಲತ್ತುಗಳನ್ನು ಒದಗಿಸ್ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ತಮಗೆಲ್ರಿಗೂ ನೀಡ್ತಾ ಹೆಚ್ಚಾಗಿ ಬಡ ವಿದ್ಯಾರ್ಥಿನಿಯರು ಇಲ್ಲಿ ಓದ್ತಕ್ಕಂಥ ಅವಕಾಶ ಇರೋದ್ರಿಂದ ತಮಗೆ ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಏನೇನು ಇವತ್ತಿನ ಒಂದು ಪರಿಸ್ಥಿತಿಗಳಲ್ಲಿ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅದಕ್ಕೆ ಸಹಕಾರವನ್ನು ನೀಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಶಾಸಕರು ತಮ್ಮನ್ನೆಲ್ಲರನ್ನೂ ಉದ್ದೇಶಿಸಿ ಮಾತಾಡ್ತಾರೆ ಈಗ ತಾವೆಲ್ಲರೂ ಇದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಿ ಸಮಸ್ಯೆ ಒಂದೇ ಚಿಕ್ಕಬಳ್ಳಾಪುರದಿಂದ ಇಲ್ಲಿಗೆ ತಾವು ಹೇಗೆ ಬರ್ತೀರಿ ಅನ್ನತಕ್ಕಂಥದ್ದು ಒಂದು ಸಮಸ್ಯೆ ಅಷ್ಟೇ ಅದು ಬಿಟ್ಟರೆ ಹೆಂಗೆ ಬರ್ತೀರಮ್ಮ ನೀವು ಆ ಬಸ್ಸಲ್ಲ ನಡ್ಕೊಂಡ ಚೆನ್ನಾಗಿ ನಡೀತೀರಾ ಶಾಸಕರು ಹೇಳ್ತಾ ಇದ್ರು ಏನು ಸರ್ ಮಕ್ಕಳು ಇಲ್ಲರಿಗೂ ಹೆಂಗೆ ಬರ್ತಾರೆ ಅಂತ ಬಸ್ ವ್ಯವಸ್ಥೆ ಎಲ್ಲ ಇರಬೇಕಲ್ಲ ಅಂತ ಅದರಿಂದ ಅದ್ರ ಕಡೆ ಕೂಡ ಕಾಲೇಜು ಸಮಯಕ್ಕೆ ಬಸ್ಗಳನ್ನು ಆದಷ್ಟು ಹೆಚ್ಚುವರಿ ಮಾಡ್ತಕ್ಕಂಥದ್ದಕ್ಕೆ ನಾವು KSRTC ನಮ್ಮ ಡಿವಿಷನಲ್ ಕಂಟ್ರೋಲರ್ ಕೂಡ ಮಾತಾಡೋಣ ತಕ್ಷಣಕ್ಕೆ ಆಗದೆ ಆದರೂ ಕೂಡ ಹಂತಂತವಾಗಿ ಕಾಲೇಜು ಸಮಯಕ್ಕೆ ಅನುಗುಣವಾಗಿ ತಾವು ಇಲ್ಲಿಂದ ಚಿಕ್ಕಬಳ್ಳಾಪುರ ಟೌನ್ ಒಳಗೆ ಹೋಗಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಡ್ತಕ್ಕಂಥದ್ದು ನಾವು ಸಹಕರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಮಳೆ ಕಮ್ಮಿ ಆಗಿದ್ದರೂ ಸಹ ಹೆಚ್ಚಾಗಿ ಪ್ರದೀಪ್ ಈಶ್ವರ್ ಅವರು ಇವತ್ತು ಬ್ಯಾಟಿಂಗ್ ಮಾಡಬೇಕು ಅದರಿಂದ ಅವ್ರು ನಾನಿದ್ರೆ ಹೆಚ್ಚು ಮಾತಾಡಲ್ಲ ಕಮ್ಮಿ ಮಾತಾಡ್ತಾರೆ ಅದಕ್ಕೆ ಪ್ರದೀಪ್ ಈಶ್ವರ್ ಅವರು ಮಾತಾಡಲಿ ಅಂತ ಹೇಳಿ ತಮಗೆಲ್ಲರೂ ಶುಭವಾಗಿ